ಸ್ವಾಗತ. ಗುಡ್ ಮಾರ್ನಿಂಗ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅಂತ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇಡ್ಲಿ ಮಾಡಿ ಸಾಂಬಾರು ಮಾಡ್ತಾ ಇದ್ದೀನಿ. ಇಡ್ಲಿಗೆ ನೆನೆ ರುಬ್ಬಿಟ್ಟಿದ್ದೆ. ನಿಮಗೆ ಚಳಿಲೂ ಕೂಡ ಚೆನ್ನಾಗಿ ಇಡ್ಲಿ ಇಟ್ಟು ಉಬ್ಬಬೇಕು ಅಂದರೆ ಏನು ಮಾಡಬೇಕಂದ್ರೆ, ಈ ರೀತಿ ಒಂಥರ ಏರ್ ಟೈಟ್ ಕಂಟೈನರಲ್ಲಿ ನೀವು ಕ್ಲೋಸ್ ಮಾಡಿಟ್ರೆ ಎಂಥ ಮಳೆ ಚಳಿ ಏನಿದ್ರು ಎಷ್ಟು ಚೆನ್ನಾಗಿ ಇಡ್ಲಿ ಇಟ್ಟು ಉಬ್ಬುತ್ತೆ ಗೊತ್ತಾ? ತೋರಿಸ್ತೀನಿ. ಈಗ ನೋಡ್ಬೋದು ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಇಡ್ಲಿ ಇಟ್ಟು ಉಬ್ಬಿದೆ ಅಂತೇಳಿ. ಸೂಪರಾಗಿ ಉಬ್ಬಿದೆ ಅಲ್ವಾ? ನನಗಂತೂ ಭಾಳ ಖುಷಿಯಾಗುತ್ತೆ. ಆ್ಯಕ್ಚುಲಿ ನಾನು ದೋಸೆ ಮಾಡಬೇಕು ಅಂತ ಅಂದ್ಕೊಂಡಿದ್ದು, ಅದು ನೋಡಿದ್ರೆ ಇಡ್ಲಿ ಮಾಡೋ ಲೆವೆಲಿಗೆ ಹಿಟ್ಟು ಚೆನ್ನಾಗಿ ಉಬ್ಬಿತ್ತು. ಹಾಗಾಗಿ ಬೆಳಿಗ್ಗೆ ಇಡ್ಲಿನೇ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿದೆ. ಇವಾಗ ಸ್ವಲ್ಪ ಹಿಟ್ಟು ಗಟ್ಟಿಯಾಗಿದೆ, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಒಂದು ಇಡ್ಲಿ ಹಿಟ್ಟಿನ ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಅಂದರೆ ರಾತ್ರಿನೇ ನಾನು ಏನು ಇಟ್ಟು ರುಬ್ಬಿಟ್ಟೆಲ್ಲ ಆವಾಗಲೇ ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಬಿಟ್ಟಿದ್ದೆ. ಹಾಗಾಗಿ ಈಗೇನು ಉಪ್ಪೆಲ್ಲ ಏನು ಸೇರ್ಸೋಕ್ಕೆ ಹೋಗಿಲ್ಲ. ಜಸ್ಟ್ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಇಡ್ಲಿ ಹಿಟ್ಟಿನ ಅದಕ್ಕೆ ರೆಡಿ ಮಾಡಿ ಇಟ್ಟಿದ್ದಾಯಿತು. ಬನ್ನಿ ಇವಾಗ ಇಡ್ಲಿಗೆ ಒಂದು ಒಳ್ಳೆ ಟೊಮೆಟೊ ಚಟ್ನಿ ಮಾಡೋಣ. ಅದಕ್ಕೆ ಇಲ್ಲಿ ಒಂದು ಪ್ಯಾನ್ ಇಟ್ಟು ಬಿಸಿಗೆ, ಅದು ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ, ಒಂದು ಸ್ಪೂನ್ ಕಡಲೆಬೇಳೆ, ಒಂದು ಸ್ಪೂನ್ ಉದ್ದಿನಬೇಳೆ, ಒಂದು ಸ್ಪೂನ್ ಜೀರಿಗೆ, ಹಾಗೆ ಒಂದು 10 ಗುಂಟೂರು ಮೆಣಸಿನ್ಕಾಯಿ, ಇಷ್ಟನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಜೊತೆಗೆ ಒಂದು ಗಡ್ಡೆ ಬೆಳ್ಳುಳ್ಳಿ, 2 ಗಡ್ಡೆ ಈರುಳ್ಳಿ, ಇಷ್ಟನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ ಮೇಲೆ ಇದಕ್ಕೆ ಒಂದು 3 ಟೊಮೆಟೊನ ಸೇರಿಸ್ತಾ ಇದ್ದೀನಿ. ಇದು ನಾಟಿ ಟೊಮೆಟೊ, ಟೊಮೆಟೊನೂ ಕೂಡ ಹಾಕಿ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೋಬೇಕು. ಬೇಗ ಫ್ರೈ ಆಗಬೇಕು ಅಂದರೆ ಏನು ಮಾಡಬೇಕು? ಉಪ್ಪು ಹಾಕಬೇಕು. ಹಾಗಾಗಿ ಸ್ವಲ್ಪ ಇಲ್ಲಿ ಉಪ್ಪು ಸೇರಿಸ್ತಾ ಇದ್ದೀನಿ. ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಇಷ್ಟನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಬಡಿಸ್ಕೋಬೇಕು ಫ್ರೆಂಡ್ಸ್. ಅದು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ಇದಕ್ಕೆ ಒಂದೇ ಒಂದು ಸಣ್ಣ ಕಪ್ಪಷ್ಟು ತೆಂಗಿನಕಾಯಿ ಪೀಸಸ್ ಹಾಕ್ತಾ ಇದ್ದೀನಿ. ಪೀಸಸ್ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆಗಲಿ ಅಲ್ಲಿವರೆಗೂ ಪ್ಲೇಟ್ ಮುಚ್ಚಿರೋಣ, ಓಕೆನಾ? ಇಡ್ಲಿ ಅದು ಚೆನ್ನಾಗಿ ಉಬ್ಬಿದೆ. ಇಡ್ಲಿ ಇಟ್ಟು ಉಬ್ಬಿಲ್ಲ ಅಂದರೆ ದೋಸೆ ಹಾಕೋಣ ಅಂದ್ಕೊಂಡಿದ್ದು. ಇಡ್ಲಿ ಚೆನ್ನಾಗಿ ಉಬ್ಬಿದೆ. ಆಮೇಲೆ ಬೇಳೆ ಅಂದರೆ ಇದಕ್ಕೆ ಇಡ್ಲಿಗೆ ಸಾಂಬಾರು ಮಾಡೋಣ ಅಂತ ಹೇಳಿ ಬೇಳೆ ಬೇಯಿಸ್ದೆ. ಆಮೇಲೆ ನೀವೆಲ್ಲ ಬಂದು ಸೇರಿ ಕ್ಯಾನ್ಸಲ್ ಮಾಡಿದ್ರಿ. ಆವಾಗ ಇದು ಈಗ ಟೊಮೆಟೊ ಗೊಜ್ಜು ನನ್ನ ಕಡೆ ಗೊಜ್ಜು ಆಗ್ತಾ ಇದೆ. ಅಂದರೆ ಏನು ಸ್ವಲ್ಪ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಅದು ನಂಬಬೇಕು. ಎಣ್ಣೆಯಲ್ಲಿ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಫ್ರೈ ಆಗಬೇಕು ಫ್ರೆಂಡ್ಸ್. ಅದಕ್ಕೋಸ್ಕರ ಟೈಮ್ ಆಗುತ್ತೆ, ಒಂದು 2 ನಿಮಿಷ ಆಗ್ತಾ ಇದೆ. ಇದು ನಾವು ಇಲ್ಲಿ ಇಡ್ಲಿ ಇಟ್ಕೊಳ್ಳೋಣ. ಈಗ ಒಂದು ಕಡೆ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗ್ತಾ ಇದೆ. ಇಲ್ಲಿ ನಾನು ಇಡ್ಲಿಗೂ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಅಂದರೆ ಒಂದು ಕಡೆ ಇದಾಗ್ತಾ ಇರುತ್ತೆ, ಇನ್ನೊಂದು ಕಡೆ ಇಡ್ಲಿನೂ ಕೂಡ ಆಗ್ತಾ ಇರುತ್ತೆ. ಬನ್ನಿ ಇವಾಗ ನೋಡೋಣ ಯಾವ ರೀತಿ ಒಂದು ಈರುಳ್ಳಿ ಟೊಮೆಟೊ ಫ್ರೈ ಆಗಿದೆ ಅಂತ. ಸೂಪರಾಗಿ ಫ್ರೈ ಆಗಿದೆ. ಈ ರೀತಿ ಚೆನ್ನಾಗಿ ಟೊಮೆಟೊ ಸ್ಮ್ಯಾಶ್ ಆಗೋ ರೀತಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ನೀವು ಅದನ್ನು ಸ್ವಲ್ಪ ತಣ್ಣಗಾಗಿಡಬೇಕು. ಯಾಕಂದರೆ ತೆಂಗಿನಕಾಯಿ ಪೀಸ್ನು ನಾನು ಜೊತೆಲೇ ಹಾಕಿರೋದ್ರಿಂದ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಈ ರೀತಿ ನೀವು ಮಾಡಿ ತಣ್ಣಗಾದಮೇಲೆ ರುಬ್ಬಿಟ್ಟು ಇದಕ್ಕೆ ಒಗ್ಗರಣೆನೂ ಕೂಡ ಕೊಡಬೇಕು. ಹಾಗಾಗಿ ಇದು ತಣ್ಣಗಾಗಲಿ ತಣ್ಣಗಾದಮೇಲೆ ಆದಷ್ಟು ಸ್ವಲ್ಪ ಗಟ್ಟಿಗೆ ಪೇಸ್ಟ್ ಮಾಡ್ಕೊತೀನಿ. ಅದ್ರ ಜೊತೆಗೆ ಇವತ್ತು ಮಕ್ಕಳಿಗೆ ಬೀಟ್ರೋಟ್ ಮಿಲ್ಕ್ ಮಾಡ್ತಾ ಇದ್ದೀನಿ, ಅದಕ್ಕೆ ಬೀಟ್ರೋಟು ಕೂಡ ತುರಿದಿದ್ದಾಯಿತು. ಈಗ ಒಗ್ಗರಣೆ ಮಾಡ್ಕೊಳ್ಳೋಣವಾ. ಟೊಮೆಟೊ ಚಟ್ನಿಗೆ ನಾನು ಏನು ಒಂದು ಪ್ಯಾನ್ ಯೂಸ್ ಮಾಡಿದ್ದೆ ಅದೇ ಪ್ಯಾನ್ಗೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಹಾಗೆ ಅರಶಿನ ಸ್ವಲ್ಪ, ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಜೀರಿಗೆ, ಜೊತೆಗೆ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ, ಒಂದು ಸ್ಪೂನಷ್ಟು ಖಾರದ ಪುಡಿ, ಇಷ್ಟನ್ನು ಎಣ್ಣೆಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಏನು ರುಬ್ಬಿಟ್ಕೊಂಡಿದ್ವಿ ನಾವು ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲದನ್ನು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿಗೆ ಇದನ್ನು ರುಬ್ಕೊಂಡಿದ್ದೆ. ಈವಾಗ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಚೆನ್ನಾಗಿ ಕುದಿಸಿ ನೀವು ಇಟ್ಕೊಂಡ್ರೆ ಎಷ್ಟು ದಿನ ಆದರೂ ಕೂಡ ಇಡ್ಬೋದು. ಸೂಪರಾಗಿರುತ್ತೆ ಟೇಸ್ಟು. ಈಗ ಒಂದು 2 ನಿಮಿಷ ಅದನ್ನು ಪ್ಲೇಟ್ ಮುಚ್ಚಿಟ್ಟು ಅದು ಚೆನ್ನಾಗಿ ಬೆಂದಿದ್ದು ಆದಮೇಲೆ ಫೈನಲ್ಲಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದರೆ ಇಡ್ಲಿಗೆ ಸೂಪರ್ ಟೊಮೆಟೊ ಚಟ್ನಿ ರೆಡಿ ಆಯಿತು. ಇವತ್ತು ನನ್ನ ಮಗಳು ಕಟ್ ಮಾಡ್ಕೊಂಡಿದ್ದಾಳೆ ಸೌತೆಕಾಯಿನಲ್ಲಿ ನೋಡಿ ಹಿಂಗೆ ಡಿಫ್ರೆಂಟ್ ಆಗಿ ಇನ್ನೂ ಒಂದು ಮಾ ಒಟ್ಟಲ್ಲಿ ಏನು ತೊಂದರೆ ಇಲ್ಲ. ಹಿಂಗೆ ತಿನ್ನದೆ ಅಲ್ವಾ ಹಿಂಗಿದೆ ಚಿಪ್ಸಿಗಾದ್ರೆ ಚೆನ್ನಾಗಿದೆ ಅದು. ಅಷ್ಟು ಚೆನ್ನಾಗಿ ತೆಳುವಿಗೆ ಮಾಡಿದ್ಯಾ ಗುಡ್ ಮಂಗ್ಳೆ. ಮಾಡಬೇಕು ಯಾವ್ದ್ರಲ್ಲಾದ್ರೂ ಒಂದು ಟ್ರಯಲ್ ಮಾಡ್ತಾ ಇದ್ದಾನೆ ಗೊತ್ತಾಗೋದು. ಆಯ್ತಾ ಸೌತೆ ಕೈ ಹಣ್ಣು ಹಾಕೊಂಡ್ರ ಕೈ ಹಾಕಿ ಅಮ್ಮ ಚೆನ್ನಾಗಿದೆ ಟೊಮೆಟೊ ಚಟ್ನಿ. ಫಸ್ಟ್ ಇದನ್ನು ಕುಡಿಬೋದಲ್ಲ ಬೀಟ್ರೂಟ್ ಜ್ಯೂಸ್ ಇದು ನಾನು ಪಪ್ಪಾಯಿ ತಿನ್ಬಿಡ್ತೀನಿ. ಇವತ್ತು ಇಡ್ಲಿ, ಟೊಮೆಟೊ ಚಟ್ನಿ, ಬೀಟ್ರೂಟ್ ಜ್ಯೂಸ್,
ಅಮ್ಮ ಚಟ್ನಿ ಬಗ್ಗೆ ಹೇಳಲ್ವಾ, ರೆಡ್ ಚಟ್ನಿ ಅದು. ರೆಡ್ ಚಟ್ನಿ, ಟೊಮೆಟೊ ಚಟ್ನಿ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಬೇಕಾದ್ ಬಂದು ತಿನ್ನೋರಂತ ಇಟ್ಟಿರ್ತೀನಿ. ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿದ್ದು ಬೆಳ್ಳುಳ್ಳಿ. ಇದು ಬಂದು ಆಲ ಫ್ರೆಂಡ್ಸ್, ಇದು ಅಂದರೆ ಮಕ್ಕಳಿಗೆ ವೈಟ್ ಯೂನಿಫಾರ್ಮ್ ಎಲ್ಲ ತುಂಬ ಗಲೀಜ್ ಮಾಡ್ಕೊಂಡು ಬರ್ತಾರೆ ನೋಡಿ. ಅದಕ್ಕೋಸ್ಕರ ಬರೀ ವೈಟ್ ಬಟ್ಟೆ ಮಾತ್ರ ನೀರಲ್ಲಿ, ಇದನ್ನು ಒಂದು ಒಂದು ಅರ್ಧ ಬಕೆಟ್ ನೀರಿಗೆ ಇದರಲ್ಲಿ ಒಂದು ಎರಡು ಕ್ಯಾಪು, ಇದೊಂದು ಆಲ ಅಂತ ಕರೀತಾರೆ, ಇದನ್ನು ಹಾಕ್ಬಿಟ್ಟು ಒಂದು 6 to 7 hours ಬಟ್ಟೆ ನೆನೆಸಿಟ್ರೆ, ವೈಟ್ ಬಟ್ಟೆಗಳು ಮಾತ್ರ, ಬೇರೆ ಕಲರ್ ಬಟ್ಟೆ ಹಾಕಿದ್ರೆ ಕಲರೇ ಹೊರಟೋಗ್ಬಿಡುತ್ತೆ, ವೈಟ್ ಬಟ್ಟೆ ಮಾತ್ರ ನೆನೆಸಿಟ್ಬಿಟ್ಟು ವಾಶ್ ಮಾಡಿದ್ರೆ ಎಂಥ ಗಲೀಜಿದ್ರು ವೈಟ್ ಬಟ್ಟೆಲಿ ಎಂಥ ಕರೆ ಇದ್ರೂ ಹೊರಟೋಗ್ಬಿಡತ್ತೆ. ವೈಟ್ ಯೂನಿಫಾರ್ಮ್ ತುಂಬ ಗಲೀಜ್ ಮಾಡ್ಕೊಂಡು ಬರ್ತಿದ್ದಾರೆ, ಅದಕ್ಕೆ ತರಿಸ್ದೆ. ನಾನು ಸ್ವಲ್ಪ ತರಕಾರಿ ಎಲ್ಲ ನೋಡಿ ಹೇಗಿದೆ ಇವಾಗ, ಇದನ್ನೆಲ್ಲನೂ ಕೂಡ ನಾನು ಸಪ್ರೇಟ್ ಮಾಡಬೇಕು. ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ ಫುಲ್ಲು. ಇದು ಅಂದರೆ ನುಗ್ಗೆಕಾಯಿನ ಕಟ್ ಮಾಡಿಬಿಟ್ಟು ಇಡಬೇಕು. ನುಗ್ಗೆಕಾಯಿ ಮತ್ತು ಇದು ಹಲಸಂದೆ ಕಾಳು ಎಲ್ಲನೂ ಬಿಡಿಸಿಟ್ಕೊಂಬಿಡೋಣ ಅಂದ್ಬಿಟ್ಟು ತರಕಾರಿನೆಲ್ಲ ತೆಗೆದಿಟ್ಟೆ, ಎಲ್ಲ ಎತ್ತಿಟ್ಟೆ. ಇವು ಬಾಕಿ ಇದೆ, ಇದೊಂದು ಚೂರು ಸ್ವಲ್ಪ ಇರಲಿ ಇದು, ಆಮೇಲೆ ಮಾಡ್ಕೊತೀನಿ ಅದನ್ನು. ತೊಗೊಂಬಂದಿದ್ದಾರೆ, ಏನಾದರೂ ಫ್ರೈ ಏನಾದರೂ ಮಾಡಮ್ಮ ಅಂತ ಮಾಡಬೇಕು. ಅದಕ್ಕೆ ಬೆಳ್ಳುಳ್ಳಿ ಎಲ್ಲ ಬಿಡಿಸಿರಲಿಲ್ಲ, ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಬೆಳಗ್ಗೆ ತಂದಿದ್ದಲ್ವಾ ಎಲ್ಲನೂ. ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲನೂ ಕೂಡ ಕುತ್ಕೊಂಡು ಬಿಡಿಸ್ತಾ ಇದ್ದೆ. ಫ್ರೀ ಇದ್ದಾಗ ಟಿ ವಿ ನೋಡಬೇಕಾದ್ರೆ, ಆ ಥರ ಏನಾದರೂ ಮಾಡಬೇಕಾದ್ರೆ ಕುತ್ಕೊಂಡು ಬಿಡಿಸಿಟ್ಕೊಂಡ್ಬಿಡ್ತೀನಿ. ಈಗ ಸದ್ಯಕ್ಕೆ ಅಡುಗೆಗೆ ಎಷ್ಟು ಬೇಕು ಅಷ್ಟು ಬಿಡಿಸಿಟ್ಟಿದ್ದೀನಿ. ಡ್ರೈ ಮಾಡೋದ ಗ್ರೇವಿ ಮಾಡೋದ ಯೋಚನೆ ಮಾಡ್ತಾಯಿದ್ದೀನಿ. ಸ್ನಾನಕ್ಕೆ ಹೋಗಿ ಬಂದಮೇಲೆ ಅದ್ರ ಬಗ್ಗೆ ಚಿಂತೆ ಮಾಡೋದು. ಓಕೆ ಫ್ರೆಂಡ್ಸ್, ಆಯಿತು. ಇವತ್ತು ಹೇಳ್ದೆ ಅಲ್ಲ ಆಲ್ರೆಡಿ, ಚಿಕನ್ ಫ್ರೈ ಮಾಡೋದ ಗ್ರೇವಿ ಮಾಡೋದ ಯೋಚನೆ ಮಾಡ್ತಾಯಿದ್ದೀನಿ ಅಂತ. ಇವಾಗ ಬೇಡ, ಫ್ರೈ ಎಲ್ಲ ಮಾಡೋದು ಬೇಡ, ಮಕ್ಕಳು ಬಂದರೆ ಸ್ವಲ್ಪ ಗ್ರೇವಿ ಮಾಡಿದರೆ ದೋಸೆ ಏನಾದರೂ ಹಾಕ್ಕೊಡ್ಬೋದು, ಇಡ್ಲಿ ಇಟ್ಟಿದ್ದೆ ಎಲ್ಲ ದೋಸೆ ಹಾಕ್ಕೊಡ್ಬೋದು ಅಂತ ಈಗ ಗ್ರೇವಿ ಮಾಡ್ತಾಯಿದ್ದೀನಿ. ಚಿಕನ್ ಚಾಪ್ಸ್ ಅಂತ ಒಂದು ಮಾಡ್ತಾಯಿದ್ದೀನಿ. ನಮ್ಮನೇಲಿ ಯಾವ ರೀತಿ ಮಾಡ್ತೀವೋ ಆ ಸ್ಟೈಲ್, ನನ್ನ ಸ್ಟೈಲ್ ಅಂತ ಹೇಳ್ಬೋದು. ಇದಕ್ಕೆ ಏನೇನು ತೊಗೊಂಡಿದ್ದೀನಿ, ಏನೇನು ಮಸಾಲೆ ಅಂತ ಹೇಳಿ ತೋರಿಸ್ತೀನಿ. ಬಟ್ ಚಾಪ್ಸ್ ಮಾಡಬೇಕಾದ್ರೆ ಹಸಿ ತೆಂಗಿನಕಾಯಿಗಿಂತ ಸ್ವಲ್ಪ ಕೊಬ್ಬರಿ ಯೂಸ್ ಮಾಡಿದ್ರೆ ಟೇಸ್ಟ್ ಸೂಪರ್ ಆಗಿರುತ್ತೆ. ಬನ್ನಿ ತೋರಿಸ್ತೀನಿ ಏನೇನು ಮಾಡ್ತಾಯಿದ್ದೀನಿ ಹೇಗೆ ಅಂತ. ಬಂದಿದ್ದ ತಕ್ಷಣ ಇದಕ್ಕೆ ನನ್ನ ಮಕ್ಕಳಿಗೆ ದೋಸೆ ಹಾಕ್ಕೊಟ್ರೆ ಸಖತ್ತು ಖುಷಿ ಪಡ್ತಾರೆ, ಹಾಗೆ ನಮಗೂ ಕೂಡ ಚಾಪ್ಸಲ್ಲಿ ಮುದ್ದೆ ತಿನ್ನೋಕ್ಕೂ ಸೂಪರ್ ಆಗಿರುತ್ತೆ ಟೇಸ್ಟು. ನೋಡೋಣ ಈಗ ಏನೇನು ಮಸಾಲೆ ತೊಗೊಂಡಿದ್ದೀನಿ ರುಬ್ಬೋದಕ್ಕೆ ಅಂತ. ಓಕೆ ಫ್ರೆಂಡ್ಸ್, ಇವಾಗ ನೀವು ನೋಡ್ಬೋದು ಇದು ಚಿಕನ್ ಚಾಪ್ಸ್ಗೆ ಬೇಕಾಗಿರುವಂಥ ಮಸಾಲೆ ಪದಾರ್ಥಗಳು ಯಾವ್ದ್ಯಾವ್ದಪ್ಪ ಅಂದರೆ, ಎರಡು ಗಡ್ಡೆ ಈರುಳ್ಳಿ, ಅರ್ಧ ಟೊಮೆಟೊ, ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಇಡಿಯಷ್ಟು ಪುದೀನ ಸೊಪ್ಪು, ಎರಡು ಗಡ್ಡೆ ಬೆಳ್ಳುಳ್ಳಿ, 1 inch ಶುಂಠಿ, ಹಾಗೆ 1 1/2 cup ಕೊಬ್ಬರಿ ತುರಿ, ಸ್ವಲ್ಪ ಚಕ್ಕೆ, 4 lavanga ಇಷ್ಟೇ ನಾನು ಚಾಪ್ಸಿಗೆ ರುಬ್ತಾ ಇರೋದು. ಇದಕ್ಕೆ ಯಾವುದೇ ಕಾರಣಕ್ಕೂ ಧನಿಯಾ ಮೆಣಸು ಎಲ್ಲ ಏನೂ ಹಾಕೋದು ಬೇಡ, ಅಂದರೆ ಧನಿಯಾ ಪುಡಿ ಮೆಣಸು ಏನೂ. ಆಮೇಲೆ ಮತ್ತೆ ಒಗ್ಗರಣೆ ಹಾಕಿ ಮಾಡ್ಕೋಬೇಕು. ಹಾಗಾಗಿ ಇಷ್ಟೇ ಪದಾರ್ಥನ ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡಿದ ಮೇಲೆ ಚಿಕನನ್ನು ಒಗ್ಗರಣೆ ಮಾಡ್ಕೊಳ್ಳೋಣ. ಬನ್ನಿ ಈಗ ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಕರ್ಬೇವಿನ ಸೊಪ್ಪು, ಇದು ಚಿಕನ್ ನಾನು ಆಲ್ರೆಡಿ ಹೇಳಿದ್ದೀನಿ, ಮಾಡೋದೇನಾದರೂ ಲೇಟ್ ಆದರೆ ಸ್ವಲ್ಪ ಉಪ್ಪು ಅರಶಿನ ಖಾರದ ಪುಡಿ ಮಿಕ್ಸ್ ಮಾಡಿ ಇಡಿ ಅಂತ, ಹಾಗೆ ನಾನು ಮಿಕ್ಸ್ ಮಾಡಿಟ್ಟಿದ್ದೆ. ಈಗ ಇದನ್ನು ನಾನು ಎಣ್ಣೆ ಕರ್ಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಚಿಕನ್ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಇವಾಗ ನಾನು ಏನು ರುಬ್ಬಿಟ್ಕೊಂಡಿದ್ದೆ ಮಸಾಲೆ ಆಲ್ರೆಡಿ ತೋರಿಸಿದ್ನಲ್ಲ ಅದನ್ನು ಚೆನ್ನಾಗಿ ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ನಿಮಗೆ ಏನಾದರೂ ದೋಸೆ ಪೂರಿ ಆ ಥರ ತಿನ್ನಬೇಕು ಅಂತಂದರೆ ಗಟ್ಟಿಗೆ ಇಷ್ಟೇ ಇದ್ದರೆ ಸಾಕು. ಬಟ್ ನಾನಿಲ್ಲಿ ಮುದ್ದೆ ತಿನ್ನೋದ್ರಿಂದ ಸ್ವಲ್ಪ ನೀರು ಹಾಕಿ ಗ್ರೇವಿನ ಸ್ವಲ್ಪ ತೆಳು ಮಾಡ್ಕೊತಾ ಇದ್ದೀನಿ. ಹಾಗಾಗಿ ಕುಕ್ಕರ್ ಮುಚ್ಚಿಟ್ಟು 1 whistle ಆಗಲಿ ಇದು. ಆದಮೇಲೆ ನಾವು ಒಗ್ಗರಣೆನೂ ಕೂಡ ಮಾಡ್ಕೋಬೇಕು. ಹಾಗಾಗಿ ಅದು ವಿಷಲ್ ಆಗೋಷ್ಟರಲ್ಲಿ ನಾನು ಇವತ್ತು ಬೇಳೆ ರಸಮು ಕೂಡ ಜೊತೆಗೆ ಮಾಡ್ತಾಯಿದ್ದೀನಿ. ಏನೇನಪ್ಪ ಇದು ಬೇಳೆ ರಸಮ್ಗೆ ಅಂದರೆ, ಜಸ್ಟ್ ಒಂದು ಬೇಳೆ, ಟೊಮೆಟೊ, ಹಸಿಮೆಣಸಿನ್ಕಾಯಿ ಇಷ್ಟನ್ನು ಕೂಗಿಸ್ಕೊಂಡಿದ್ದೆ, ಅದನ್ನು ಸ್ಮ್ಯಾಶ್ ಮಾಡಿ ಇಟ್ಕೊಂಡು ಇವಾಗ ಅದಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ, ಸಾಸಿವೆ, ಹಾಗೆ ಕಾಳುಮೆಣಸಿನ ಪುಡಿ, ಜೀರಿಗೆ ಪುಡಿ, ಇಂಗು. ನಾನು ಮೇನ್ ರಸಮ್ ಏನೇ ಮಾಡಿದ್ರು ಇಂಗು ಯೂಸ್ ಮಾಡೇ ಮಾಡ್ತೀವಿ. ಹಾಗೆ ಕರ್ಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಅರಶಿನ ಇಷ್ಟನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ಮೇಲೆ ಏನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಿ ಬೇಳೆ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಅದನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಇದು ಚೆನ್ನಾಗಿ ಕುದಿಬೇಕು. ಕುದಿದಾದಮೇಲೆ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಆಯಿತು. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸಿ ಮುಚ್ಚಿಟ್ಟಿದ್ದೀನಿ. ರಸಮ್ ಇವಾಗ ಆಯಿತು. ಇವಾಗ ಇನ್ನೊಂದು ಕಡೆ ನಾನು ಚಾಪ್ಸಿಗೆ
ಅಂದರೆ ಏನು ಧನಿಯಾ ಪುಡಿ ನಾನು ಕಾಳು ಮೆಣಸಿನ ಪುಡಿ ಹಾಕಿರಲಿಲ್ಲಲ್ಲ ಫ್ರೆಂಡ್ಸ್, ಇವಾಗ ಅದನ್ನು ಹಾಕಬೇಕು. ಅದಕ್ಕೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಬಾಂಡ್ಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ, ಒಂದು ಸ್ಪೂನ್ ತುಪ್ಪ ಹಾಕಿ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಟೊಮೆಟೊ ಹಾಗೆ ಉಪ್ಪು ಇಷ್ಟನ್ನು ಚೆನ್ನಾಗಿ ಎಣ್ಣೆಯಲ್ಲಿ ತುಪ್ಪದಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಫ್ರೈ ಆದಮೇಲೆ ಒಂದು 3 ಸ್ಪೂನಷ್ಟು ಧನಿಯಾ ಪುಡಿ, 2 ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ತೊಗೊಂಡಿದ್ದೀನಿ. ನಾನಿಲ್ಲಿ 1.5 ಕೆಜಿ ಚಿಕನ್ ಮಾಡ್ತಿರೋದ್ರಿಂದ 3 ಸ್ಪೂನ್ ಧನಿಯಾ ಪುಡಿ ತೊಗೊಂಡು ಎಣ್ಣೆಯಲ್ಲಿ ಈ ರೀತಿ ಫ್ರೈ ಆದಮೇಲೆ ಏನು ಕುಕ್ಕರಲ್ಲಿ ಕೂಗಿತ್ತು ನಮ್ಮ ಒಂದು ಚಿಕನ್ ಚಾಪ್ಸ್ ಅಂದರೆ ಮಸಾಲೆ ಹಾಕಿ ನಾವು ಇಟ್ಟಿದ್ದು ಅದನ್ನು ಸೇರಿಸಿ ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕುದಿಸಿದ್ರೆ ಘಮ ಘಮ ಅನ್ನೋವಂಥ ಚಿಕನ್ ಚಾಪ್ಸ್ ರೆಡಿ. ಅಂದರೆ ನಾನು ಹೇಳಿದೆ ಅಲ್ಲ ಆಲ್ರೆಡಿ ನಾವು ಮುದ್ದೆ ತಿನ್ನೋದಕ್ಕೆ ಬೇಕು ಅಂತ, ಅದಕ್ಕೆ ಸ್ವಲ್ಪ ತೆಳು ಮಾಡಿಕೊಂಡೆ. ಈಗ ಪ್ಲೇಟ್ ಮುಚ್ಚಿಟ್ಟು 3-4 ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ರುಚಿ ರುಚಿಯಾದ ಚಿಕನ್ ಚಾಪ್ಸ್ ರೆಡಿ. ಇವತ್ತು ಮಧ್ಯಾಹ್ನ ಊಟಕ್ಕೆ ನಮ್ಮ ಮನೆಯವರಿಗೆ ಕೊಟ್ಟಿದ್ದು ಇಷ್ಟು. ಈಗ ಮಕ್ಕಳು ಬಂದಮೇಲೆ ನಮ್ಮ ಒಂದು ಊಟ ರೆಡಿ. ಸೋಪ್ ಹಾಕಿ ತೊಳಿ ಮಗನಿಗಂತೂ ಭಾಳ ಖುಷಿ ಫ್ರೆಂಡ್ಸ್, ಚಿಕನ್ ಬೇಕು ಚಿಕನ್ ಅಂತ ಈಗ ಅವ್ರಿಗೆ ದೋಸೆ ಹಾಕಿ. ನಾನು ಇನ್ನು ಊಟ ಮಾಡಿಲ್ಲ ಕಂಡ್ರು, ನಿಮಗೋಸ್ಕರ ಕಾಯ್ತಾ ಇದ್ದೆ. ಅದಕ್ಕೆ ಇವಾಗ ದೋಸೆ ಹಾಕೋಣ, ಅವರಿಗೆ ದೋಸೆ ಹಾಕ್ಬಿಟ್ಟು ಕೊಡೋಣ. ಅಂದರೆ ಫ್ರೆಂಡ್ಸ್, ನಾನು ಮಧ್ಯಾಹ್ನ ಊಟ ಮಾಡಿರಲಿಲ್ಲ, ನಮ್ಮ ಮನೆಯವ್ರಿಗೆ ಮಾತ್ರ ಕೊಟ್ಟೆ. ನಾನು ಈಗ ಮಕ್ಕಳ ಜೊತೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀನಿ. ನಮ್ಮ ಮಕ್ಕಳಿಗೆ ಭಾಳ ಇಷ್ಟ, ನಾನು ಆಲ್ರೆಡಿ ಹೇಳಿದ್ದೀನಿ ನಾನ್ ವೆಜ್ ಅಂದರೆ ನನ್ನ ಮಗಂಗಂತೂ ತುಂಬಾ ಇಷ್ಟ ಅಂತ. ಅದಕ್ಕೋಸ್ಕರ ಅವ್ರ ಜೊತೆನೇ ಊಟ ಮಾಡೋಣ ಅಂತ ಕಾಯ್ತಾ ಇದ್ದೆ. ಬಟ್ ಅವರಿಗೆ ಈ ಥರ ಚಾಪ್ಸ್ ಎಲ್ಲ ಏನಾದರೂ ಮಾಡಿದರೆ ದೋಸೆ ಇಡ್ಲಿಯನ್ನು ತುಂಬ ಇಷ್ಟಪಡ್ತಾರೆ. ಅವರಿಗೆ ಅದಕ್ಕೆ ಮುದ್ದೆ ಮಾಡಿಲ್ಲ, ನಾವು ಮಾತ್ರ ಮುದ್ದೆ ಮಾಡ್ಕೊಂಡ್ವಿ. ಅವರಿಬ್ಬರಿಗೂ ದೋಸೆ ಮಾಡಿಕೊಟ್ಟೆ, ಸೂಪರ್ ಆಗಿತ್ತು ಫ್ರೆಂಡ್ಸ್ ಟೇಸ್ಟು. ನೀವು ಒಂದ್ಸರಿ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಆಯಿತು ಊಟ ಎಲ್ಲ ಮಾಡಿದ್ದು. ನನ್ನ ಮಗ ಅಲ್ಲಿ ನೋಡಿ ಏನು ಮಾಡ್ತಿದ್ಯಾ ಮಗನೇ? ಮನಿ ಮನಿ ಪೇಪರ್ ಮನಿ ಇಟ್ಕೊಂಡು ಆಟ ಆಡ್ತಿದ್ದಾನೆ. ಅವ್ರ ಅಕ್ಕ ಪಾಪ ಸ್ವಲ್ಪ ರೆಸ್ಟ್ ಮಾಡ್ತಿದ್ದಾರೆ. ನಮ್ಮ ಒಂದು ಸ್ವಲ್ಪ ಹೊತ್ತು ಹಾಗೆ ಮಲಗಿದ್ದು ಎದ್ದೇಳ್ತೀನಮ್ಮ ಅಂದು. ಸರಿ ಅಂತ ಹೇಳಿ ನಾನು ಇವಾಗ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಬಂದೆ. ನಾನು ಟೀ ಆಗಬೇಕು ಅಲ್ವಾ, ಸ್ವಲ್ಪ ಟೀ ಕುಡಿಬೇಕು. ಏನೋ ಮೋಡ ಮೋಡ ಮೋಡ, ನಮಗೂ ಸ್ವಲ್ಪ ಹೊತ್ತು ಮಲ್ಕೋಬೇಕು ಅಂತ ಅನಿಸ್ತಿತ್ತು. ಊಟ ಅಂದ್ಮೇಲೆ ಮಲಗೋದಷ್ಟು ಒಳ್ಳೇದಲ್ಲ ಅಂತ ಹೇಳಿ ಸ್ವಲ್ಪ ಹೊತ್ತು ಕೂತಿದ್ದೀನಿ ಇವ್ರ ಜೊತೆ ಆಟ ಆಡಿಕೊಂಡು ಅಲ್ವಾ ಸರ್. ಅವರು ನಾವು ಇಬ್ಬರು ಇವಾಗ ಆಟ ಆಡ್ತಾ ಇದ್ದೀವಿ. ಎಷ್ಟು ಕೊಡ್ತೀಯಪ್ಪ ದುಡ್ಡು ನನಗೆ? 100. ಎಷ್ಟಪ್ಪ? 120. 120 ಕೊಡ್ತಾನೆ ನೋಡಿ ನನ್ನ ಮಗ ನನಗೆ. ತೊಂಬಪ್ಪ 120 ರುಪೀಸ್ನ. ಕರೆಕ್ಟ್ ತಂದಿದ್ದಾನೆ, ಗುಡ್ ಬಾಯ್. 120 ಕರೆಕ್ಟ್ ಆಗಿ ತಂದಿದ್ಯಾ, ಗುಡ್ ಬಾಯ್ ಮಗ. ಈಗ ನೆಕ್ಸ್ಟು 300 ತೊಗೊಂಬನಿ ನನಗೆ. ನಂಬರ್ ಕೌಂಟಿಂಗ್ ನಿಧಾನ. ಹಿಂಗೆ ಮಕ್ಕಳ ಜೊತೆ ಆಟ ಆಡ್ಬೇಕಾದ್ರೆ ನಂಬರು ಮ್ಯಾಥ್ಸು ಅವ್ರಿಗೇನಾದ್ರೂ ಹೇಳ್ಕೊಡ್ಬೇಕು ಅಂದರೆ ಈ ಥರ ಒಂದು ಏನಾದರೂ ಅವರಿಗೆ ಗೇಮ್ಸ್ ಇಟ್ಕೊಂಡು ಆಟಾಡಿ, ಆವಾಗ ಅವ್ರಿಗೂ ಕೌಂಟಿಂಗ್ ಎಲ್ಲ ಗೊತ್ತಾಗತ್ತೆ ಚೆನ್ನಾಗಿ. ನಾವು ಒಂದ್ಸರಿ ಹೇಳೋದಪ್ಪ, ಇನ್ನು ಪದೇ ಪದೇ ಹೇಳೋಕ್ಕಾಗತ್ತಾ? ಎಷ್ಟು ಹೇಳಿದ್ದು ನಾನು? 300 ಹೇಳಿದ್ದು. ನೀವು ತಂದಿರೋದು ಎಷ್ಟು ಅಮ್ಮ? ಇದು ಎಷ್ಟಿದು? ನಾ ಹೇಳಿದ್ದು ಎಷ್ಟು? ಎಷ್ಟು ಎಷ್ಟು ಹೇಳಿದ್ದು? ಎಷ್ಟು ಹೇಳಿದ್ದು? 300 ತಾನೆ. 300 50-50 4 ತಂದಿದ್ದಾನೆ ನನ್ನ ಮಗ. ತಂದ್ಬಿಟ್ಟು ಎಷ್ಟು ತಂದೆ? ಓಕೆ ಬಂದ ಈಗ. 100 200 300 ಎಷ್ಟಿದೆ ಇಲ್ಲಿ 50 ನೋಟು? ಕಮ್ ಹಿಯರ್. 50 ನೋಟ್ ಎಷ್ಟಿದೆ ಇಲ್ಲಿ? ಎಷ್ಟು ನೋಟ್ 50 ರುಪೀಸ್ದು ಎಷ್ಟು ನೋಟ್ ಕೊಟ್ರೆ 300 ಆಗತ್ತೆ? 300 3 times 50 ಕೊಡ್ಬೇಕು ಅಲ್ಲ, 6 times ಇದನ್ನ 50 ರುಪೀಸ್ ಕೊಡ್ಬೇಕು. 3 times 6 times ಇನ್ನೊಂದ್ಸರಿ ಹೇಳಿ ನೀಟಾಗೆ. 6 times 50 ರುಪೀಸ್ ಕೊಡ್ಬೇಕು. 6 times 50 ರುಪೀಸ್ ಕೊಟ್ರೆ ಎಷ್ಟಾಗತ್ತೆ? 300 ಗುಡ್ ಬಾಯ್. ಈಗ ನಂಗೆ 20 ರುಪೀಸ್ದು ಎಷ್ಟು ಬೇಕು ಅಂದ್ರೆ 100 ಬೇಕು. 100 ರುಪೀಸ್ ಕೊಡಿ, 100 ನೋಟ್ಸ್ ಅಲ್ಲ 100 ರುಪೀಸ್. ಈ ರೀತಿ ಮಕ್ಕಳಿಗೆ ಒಂದು
ಆಟ ಆಡ್ದಂಗೂ ಇರಬೇಕು ಫ್ರೆಂಡ್ಸ್ ಅವ್ರಿಗೆ, ಒಂದು ಎಜುಕೇಷನ್ ಕೂಡ ಜೊತೆಲೇ ಹೋಗಬೇಕು. ಅವ್ರಿಗೆ ಗೊತ್ತಾಗಬಾರ್ದು ನಾವು ಕೂತ್ಕೊಂಡ್ಬಿಟ್ಟು ಒಂದೇ ಕಡೆ ಸ್ವಲ್ಪನೇ ಇರೋದಿಲ್ಲ. 20 ಸೇರ್ಕೊಂಡ್ರೆ 20, 20, 40, 60, 70 ಇದೆ. ನೀಟಾಗಿ ಕೌಂಟ್ ಮಾಡಿ. 20, 20, 40, 60, 80 ರುಪೀಸ್ ಎಲ್ಲ ಯಾವ ರೀತಿ ಕೌಂಟ್ ಮಾಡ್ತೀಯಾ? 1000ಗೆ 500 ರುಪೀಸ್ ಎಷ್ಟು ನೋಟ್ ಹಾಕ್ಬೇಕು ಮಗ? ಗೊತ್ತಾಯ್ತಾ ನಾನು ಹೇಳ್ತಾ ಇರೋದು? ಈಗ 1000 ರುಪೀಸ್ ನೀನ್ ನನಗೆ ಕೊಡ್ಬೇಕು. ನಿನ್ನ ಹತ್ರ ಇರೋದು, ನಿನ್ನ ಹತ್ರ ಇರೋದೆಲ್ಲ ಬರೀ 500 ರುಪೀಸ್ ನೋಟೆ, ಆಯ್ತಾ? ನೀವು ನನ್ಗೆ ಇವಾಗ 1000 ರುಪೀಸ್ ಕೊಡ್ಬೇಕು. ಎಷ್ಟು ನೋಟ್ ಕೊಡ್ತೀರಾ? 2 notes, 1000. 2 notes. ಎಷ್ಟು ರುಪಿ ಇದು? 500, 500. 500 2 ನೋಟ್ ಕೊಟ್ರೆ 1000. ಗುಡ್ ಬಾಯ್ ನನ್ ಚಿಂಟು. ಇಷ್ಟೇ ಮ್ಯಾಥ್ಸ್, ಬಹಳ ಈಸಿ ಕಲ್ತ್ಕೊಂಡ್ರೆ. ಗೊತ್ತಾಯ್ತಾ? ಓಕೆ ಫ್ರೆಂಡ್ಸ್, ಇವತ್ತಿನ ಡೇ ಈ ತರ ಇತ್ತು. ನೋಡಿದ್ರಿ ಏನೆಲ್ಲ ಆಯ್ತು ಇವತ್ತಿನ ವ್ಲಾಗ್ ಅಲ್ಲಿ ಅಂತ, ಬೆಳಗ್ಗೆಯಿಂದ ಸಂಜೆವರೆಗೂ. ಹಾಗೆ ವ್ಲಾಗ್ನ ಕೂಡ ಎಂಡ್ ಮಾಡುವಂತ ಸಮಯ. ಎಂಡ್ ಮಾಡೋದಕ್ಕೂ ಮೊದಲು ಕೆಲವೊಬ್ರಿಗೆ ಹಾಯ್ ಹೇಳಿ. ಹಾಗೆ ಕೆಲವೊಬ್ರು ಒಂದೆರಡು ಪ್ರಶ್ನೆ ಕೇಳಿದ್ದಾರೆ, ಮೇನ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತು ನನಗೆ, ಅದು ಅದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಶೇರ್ ಮಾಡ್ಕೊತಾ ಇದ್ದೀನಿ. ಅಭಿಲಾಷಾ ಅನ್ನೋರು ಕೇಳಿದ್ದಾರೆ, ಕೋವಿಡ್ ಟೈಮಲ್ಲಿ ಹೇಗಿತ್ತು ಲೈಫು, ಯಾವ್ಯಾವ ಥರ ಚಾಲೆಂಜ್ನ ಫೇಸ್ ಮಾಡಿದ್ರಿ, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಿ ಅಂತ ಹೇಳಿದ್ದೀರಾ. ಕೋವಿಡ್ ಟೈಮಲ್ಲಿ ಯಾವ್ಯಾವ ಥರ ಚಾಲೆಂಜಸ್ ಇತ್ತು ಅಂದರೆ, ನಾರ್ಮಲಿ ನೀವೆಲ್ಲ ಯಾವ ರೀತಿ ಹೇಗೆ ನಿಭಾಯಿಸಿದ್ರಿ ಹಾಗೆ ನಿಭಾಯಿಸಿದ್ದು ನಾನು ಕೂಡ. ಅಂದರೆ ನಮ್ಮಲ್ಲಿ ಯಾರಿಗೂ ಕೂಡ ಕೋವಿಡ್ ಬರಲಿಲ್ಲ, ಅದೊಂದು ನಮ್ಮ ಒಂದು ಪುಣ್ಯ. ನಮ್ಮ ತಂದೆ ತಾಯಿಗಾಗಲಿ ನಮ್ಮ ಮನೇಲಿರೋರಿಗಾಗಲಿ ಯಾರಿಗೂ ನಾವು ಕೋವಿಡ್ ಯಾವುದೇ ಕಾರಣಕ್ಕೂ ಬಂದಿಲ್ಲ. ದೇವರು ಅದೊಂದು ಚೆನ್ನಾಗಿ ಆರೋಗ್ಯ ಕೊಟ್ಟ ಅಂತ ಹೇಳ್ಬೋದು. ಹಾಗೆ ಹೇಗೆ ನಿಭಾಯಿಸಿದ್ರಿ ಅಂತಲೂ ಕೂಡ ಕೇಳಿದರು. ನಾರ್ಮಲಿ ಮನೆಯಿಂದ ಹೊರಗಡೆ ಹೋದರೆ ಮನೆ ಒಳಗೆ ಬಂದಿದ್ದ ತಕ್ಷಣ ಸ್ನಾನ ಮಾಡೋದು, ಮಕ್ಕಳನ್ನೆಲ್ಲನೂ ಕೂಡ ಸ್ವಲ್ಪ ಟಚ್ ಮಾಡ್ತಾ ಇರಲಿಲ್ಲ. ಎಲ್ಲೇ ಹೊರಗಡೆ ಹೋಗಿ ಬಂದರೂ ಮಕ್ಕಳನ್ನ ಯಾರನ್ನೂ ಟಚ್ ಮಾಡ್ತಿರ್ಲಿಲ್ಲ, ಡೈರೆಕ್ಟ್ಲಿ ಬಾತ್ರೂಮ್ಗೆ ಹೋಗ್ಬಿಟ್ಟು ಫುಲ್ಲು ಸ್ನಾನ ಮಾಡಿ ಫ್ರೆಶಪ್ ಆಗಿ ಬರ್ತಾ ಇದ್ದಿದ್ದು. ಇನ್ನು ಮನೆಗೆ ಬೇಕಾಗಿರೋ ಸಾಮಾನೆಲ್ಲ ತರಿಸಿದ್ರೆ ಮನೆಯಿಂದ ಹೊರಗಡೆನೆ ಇಟ್ಟು ಎಲ್ಲ ಸ್ಪ್ರೇ ಮಾಡಿ ಡೆಟಾಲ್ ಎಲ್ಲ ಹಾಕಿ ಎಲ್ಲ ವಾಶ್ ಮಾಡಿ ಈ ರೀತಿ ತೊಗೋತಾ ಇದ್ದಿದ್ದು. ಇನ್ನು ತರಕಾರಿ ಎಲ್ಲ ತೊಗೊಂಬಂದರೆ ಅರಶಿನ ಹಾಕ್ಬಿಟ್ಟು ತೊಳೆದು ಕ್ಲೀನ್ ಮಾಡಿ ಇಟ್ಕೋತಾ ಇದ್ದೆ. ಈ ಥರನೇ ಇದ್ದಿದ್ದು ಫ್ರೆಂಡ್ಸ್, ಅಷ್ಟೇ, ಇನ್ನೇನೂ ಇಲ್ಲ. ಅಂದರೆ ಅಪ್ಪ ಅಮ್ಮನ ಮನೆಗೆ ನಾನು ಹೋಗೇ ಇರಲಿಲ್ಲ, ಯಾಕಂದರೆ ಅವರು ನನ್ನನ್ನು ನಾನು ಮಕ್ಕಳೇನಾದ್ರೂ ಬರ್ತೀವಿ ಅಂದರೆ ಬೇಡ ಅನ್ನೋರು. ಅಪ್ಪ ಅಂಗಡಿ ಹತ್ರ ಎಲ್ಲ ಹೋಗೋರು ಅಲ್ವಾ, ಹಾಗಾಗಿ ತುಂಬ ಜನ ಬರೋರು ಎಲ್ಲ ಇರೋದು. ಅದಕ್ಕೋಸ್ಕರ ಬರಬೇಡಿ, ಅಕಸ್ಮಾತ್ ನಮಗೇನಾದರೂ ಏನಾದರೂ ಪಾಸಿಟಿವ್ ಬಂದು ಗೊತ್ತಾಗದೆ ನಿಮಗೆಲ್ಲ ಬಂದರೆ ಯಾಕೆ? ಒಟ್ಟಿನಲ್ಲಿ ನಾವು ನಮ್ಮನೇಲಿ ನಾವು ಇರೋಣ, ಆವಾಗ ಯಾರಾದರೂ ಒಬ್ರಿಗಾದರೂ ಇನ್ನೊಬ್ಬರು ಒಂದು ಸೇಫ್ಟಿ ಅನ್ನೋದಾಗತ್ತೆ ಅಂತ ಹೇಳಿದರು. ಹೀಗಾಗಿ ಯಾವುದೂ ಅಂಥ ಪ್ರಾಬ್ಲಮ್ ಬರಲಿಲ್ಲ ನಮಗೆ, ಅದರಿಂದ ಏನು ಫೇಸ್ ಮಾಡಬೇಕಾಗಿರೋವಂಥದ್ದು ಅವಕಾಶ ಇರಲಿಲ್ಲ ಅಷ್ಟೇ. ಇನ್ನೊಬ್ರು ಕೇಳಿದ್ದೀರಾ, ಹಾಗೆ ಪ್ರೀತಿಯವರು, ಅಕ್ಕ ಹಾಯ್ ಅಕ್ಕ, ನೀವು ಕಾರ್ ಹೇಗೆ ಕಲ್ತ್ರಿ ಹೇಳಿ ಪ್ಲೀಸ್ ಅಂತ. ಕಾರ್ ಯಾವ ರೀತಿ ಕಲ್ತ್ರಿ ಅಂತ ನಿಜವಾಗ್ಲೂ ಇದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಳ್ಳಲೇಬೇಕು. ಹೆಣ್ಮಕ್ಳು ನಾವೇನು ಮಾಡ್ತೀವಿ, ಹೇಗೂ ಮನೇಲಿ ಯಜಮಾನರು ಇದ್ದಾರೆ, ಇಲ್ಲ ಅಂದರೆ ಅಣ್ಣ ಇರ್ತಾನೆ, ತಮ್ಮ ಇರ್ತಾರೆ, ಇಲ್ಲ ಅಪ್ಪ ಅಮ್ಮ ಇದ್ದಾರೆ, ಈ ಒಂದು ಸಪೋರ್ಟ್ ಇದ್ದೇ ಇರುತ್ತೆ. ಹಾಗೆ ಈಗೇನು ಯಾವ ಕ್ಯಾಬ್ ಬೇಕೋ ಕಾಲ್ ಮಾಡಿದ ತಕ್ಷಣ ಕ್ಯಾಬ್ಗಳು ಬರ್ತಾರೆ, ಈ ಥರದ್ರಲ್ಲಿ ನಾವು ಅಡಿಟ್ ಆಗಿಬಿಟ್ಟಿರ್ತೀವಿ, ನಮಗೆ ನಾವು ಏನು ಕಲಿಯೋದಕ್ಕೆ ಹೋಗಿರಲ್ಲ. ಆಯ್ತಾ ಫ್ರೆಂಡ್ಸ್, ಹಾಗಾಗಿ ನಾನು ಕೂಡ ಅದೇ ರೀತಿ ಬರೀ 2-wheeler ಅಷ್ಟೇ ಓಡಿಸ್ತಾ ಇದ್ದಿದ್ದು. ಯಾಕಂದ್ರೆ ನನ್ನ ಮದುವೆಗಿಂತ ಮೊದಲು ಕೂಡ ನಾನು 2-wheeler ಕಲ್ತಿದ್ದೆ, ಮದುವೆ ಆದಮೇಲೂ ಅದೇ ಅಷ್ಟೇ 2-wheeler ಮಾತ್ರ ಓಡಿಸ್ತಾ ಇದ್ದೆ. ಕಾರ್ ಕಲಿಯೋ ಪರಿಸ್ಥಿತಿ ಬಂತು. ಏನಾಯಿತು, ಒಂದು ರಾತ್ರಿ ಒಂದು 10:30 ಅಂತ ಅನ್ಕೊತೀನಿ, ಊಟ ಎಲ್ಲ ಆಗಿತ್ತು, ಊಟ ಎಲ್ಲ ಆಗಿ ಹೀಗೆ ಮಕ್ಕಳು ನಾವೆಲ್ಲ ಕೂತ್ಕೊಂಡು ಟಿವಿ ನೋಡ್ತಾ ಇದ್ವಿ. ಟಿವಿ ನೋಡಿಕೊಂಡು ಇರಬೇಕಾದ್ರೆ ನಮ್ಮನೆಯವ್ರಿಗೆ ಏನೋ ಸ್ವಲ್ಪ ಗ್ಯಾಸ್ಟಿಕ್ ಥರ ಅವ್ರಿಗೆ ಫೀಲ್ ಆಗೋಕ್ಕೆ ಶುರುವಾಯಿತು, ಗ್ಯಾಸ್ಟಿಕ್ ಪ್ರಾಬ್ಲಮ್ ಥರ ಆಗೋಕ್ಕೆ ಶುರುವಾಯಿತು. ಅವ್ರು ನಮ್ಗೆ ಹೇಳ್ಕೊಳ್ಳಿಲ್ಲ, ಹಿಂಗೆ ಓಡಾಡ್ತಿದ್ದಾರೆ. ಓಡಾಡಿಕೊಂಡು ಹೋಗಿ ಅವರೇ ಬಿಸಿನೀರು ತೊಗೊಂಡು ಕುಡಿದ್ರು, ಎಲ್ಲ ಮಾಡಿದ್ರು, ಬಂದರು. ಸಡನ್ನಾಗಿ ಸೋಫಾ ಮೇಲೆ ತಪ್ಪಂತ ಕೂತರು. ನಾವು ಏನಾಯ್ತು ರೀ ಅಂತಂದರೆ, ಇಲ್ಲ ಯಾಕೋ ನಂಗೆ ಎದೆ ಇಟ್ಕೊಂಡಂಗೆ ಆಗೋಗ್ಬಿಟ್ಟಿದೆ, ಉಸಿರಾಡಕ್ಕೆ ಆಗ್ತಿಲ್ಲ, ಎದೆ ಇಟ್ಕೊಂಡಂಗೆ ಆಗಿಬಿಟ್ಟಿದೆ ಅಂತ ಹೇಳಿದ್ರು. ಆ ಟೈಮಲ್ಲಿ ನನಗೆ ಏನು ಮಾಡಬೇಕು ನಿಜ ಗೊತ್ತಾಗ್ತಾ ಇಲ್ಲ. ಆಗ ಓಡೋಗಿ ನಮ್ಮ ಪಕ್ಕದ ಮನೆಯವ್ರನ್ನ, ನಿಜವಾಗ್ಲೂ ಅವರು ಒಬ್ಬರು ತಂದೆ ತಾಯಿ ಥರನೇ ಸಪೋರ್ಟ್ ಮಾಡ್ತಾರೆ ನಮಗೂ ಕೂಡ ಏನೇ ಆದ್ರೂ, ಓಡೋಗಿ ಅವ್ರನ್ನ
ಕರೆದೆ ಅಂಕಲ್ ಆಂಟಿ ಅಂತ. ಅಷ್ಟೊತ್ತಿಗೆ ಟೈಮ್ ಆಲ್ರೆಡಿ 11:30 ಹೋಗಿ ಅವ್ರನ್ನ ಎದ್ದೋಳಿಸಿ ಕರ್ಕೊಂಬಂದು ಅವರು ಬಂದು ಏನಾಯ್ತಪ್ಪ ಏನು ಎತ್ತ ಅಂತ ಹೇಳಿ, ಎದೆಲ್ಲ ಉಜ್ಜಿ ಹಿಂದೆ ಉಜ್ಜಿ ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಏನೋ ಆಗಿರಬೇಕು ಅಂತ ಹೇಳಿ ಮಾತ್ರೆ ಎಲ್ಲ ಕೊಟ್ಟು ಎಲ್ಲ ಮಾಡಿ ಒಂದು 12 ಗಂಟೆವರೆಗೂ ವೆಯ್ಟ್ ಮಾಡಿದ್ವಿ. ಅವರಿಗೆ ಒಂದು ಸ್ವಲ್ಪ ಎದೆ ಹಿಡ್ಕೊಂಡಂಗೆ ಆಗಿದ್ದು ಕಮ್ಮಿನೇ ಆಗಲಿಲ್ಲ. ಕೊನೆಗೆ ಇಲ್ಲ ಆಯ್ತಲ್ಲ ಅಂಕಲ್ ಅಂತ, ಅವ್ರನ್ನ ಅಂಕಲ್ ಅಂತಲೇ ಕರೆಯೋದು, ಇಲ್ಲ ಅಂಕಲ್ ಆಯ್ತಲ್ಲ ಹಾಸ್ಪಿಟ್ಲಿಗೆ ಹೋಗೋಣ ಅಂತ, ಸರಿ ಆಯಿತು ಅಂತ ಹೇಳಿ ಅವತ್ತು ನಮ್ಮ ಕಾರಲ್ಲೇ ಅವ್ರನ್ನ ಕರ್ಕೊಂಡು ಹೋದ್ವಿ. ಅವ್ರು ಇದ್ದಿದ್ದಕ್ಕೆ ಸರಿ ಹೋಯಿತು ನನಗೆ, ನಮ್ಮ ಪಕ್ಕದ ಮನೆಯವರು ಇದ್ದಿದ್ದಕ್ಕೆ ಅಂಕಲ್ ಇದ್ದಿದ್ದಕ್ಕೆ ಸರಿ ಹೋಯಿತು. ಬಟ್ ಅವ್ರು ಏನಾದರೂ ಇಲ್ಲ ಅಂದಿದ್ದಿದ್ರೆ ನಾನೇನು ಮಾಡಬೇಕಿತ್ತು? ಹೋಗಿ ಬೇರೆಯವ್ರ ಮನೆ ಬಾಗಿಲು ತಟ್ಟಬೇಕಿತ್ತು, ಇಲ್ಲ ಅಂತಂದರೆ ನನ್ನ ಆ್ಯಂಬುಲೆನ್ಸ್ ಕಾಲ್ ಮಾಡಿದ್ರೂ ಕೂಡ ನನಗೆ ಬೇಕು ಅಂದಿದ ತಕ್ಷಣ ಬರ್ತಾ ಇರಲಿಲ್ಲ ಯಾರಾದ್ರೂ. 12 ಗಂಟೆ ರಾತ್ರಿ ನಮಗೆ ಬೇಕು ಅಂದಿದ ತಕ್ಷಣ ಎಮರ್ಜೆನ್ಸಿ ಅಂದಾಗ ಅವರೆಲ್ಲೋ ಇರ್ತಾರೆ, ನಾವು ಕಾಲ್ ಮಾಡಿದ ತಕ್ಷಣ ರೀಚ್ ಆಗೋದಿಲ್ಲ. ಅಷ್ಟರಲ್ಲಿ ನಮ್ಮ ಮನೆ ಪರಿಸ್ಥಿತಿ ಸಂದರ್ಭ ಹೇಗಿರುತ್ತೆ? ಮತ್ತು ನಮ್ಮ ಮನೆಯವರು 2-ವೀಲರಲ್ಲಿ ಕೂತ್ಕೊಳ್ಳೋಷ್ಟು ಅಂದರೆ ಆಗ್ತಾ ಇರಲಿಲ್ಲ ಅವರಿಗೆ. ಹಾಗಾಗಿ ಈ ಥರ ಒಂದು ಸಿಚುವೇಶನ್ ನಡೆದಾಗ ಎಲ್ಲೋ ಒಂದು ಕಡೆ ಹಾಸ್ಪಿಟಲ್ಗೆ ಹೋಗಿ ಎಲ್ಲ ಬಂದ ಮೇಲೆ ನಮ್ಮ ಮನೆಯವರೇ ನನಗೆ ಹೇಳಿದ್ದು, ಎಲ್ಲ ಕಲ್ತಿದ್ಯಾ ಅಂದರೆ 2-ವೀಲರ್ ಕಲ್ತಿದ್ಯಾ, ನಿಂಗೆ ಏನು ಬೇಕು ಎಲ್ಲ ಹೋಗಿ ತೊಗೊಂಬರ್ತೀಯಾ, ಎಲ್ಲ ಮಾಡ್ತೀಯಾ, ನೀನು ಯಾಕೆ ಕಾರ್ ಡ್ರೈವ್ ಕಲಿಬಾರ್ದು ನೋಡು. ಈ ರೀತಿ ಆದಾಗ ಈಗ ಪಕ್ಕದ ಮನೇಲಿ ಇದ್ದಿದ್ದಕ್ಕೆ ನಾವು ಹೋಗಿ ಕರೆದ್ವಿ, ಬಟ್ ಅವರು ಇಲ್ಲ ಎಲ್ಲ ಹೋಗಿದ್ರು ಅಂದಿದ್ದಿದ್ರೆ ನೀನು ಮತ್ತೆ ಯಾರಿಗಾದರೂ ಫೋನ್ ಮಾಡಬೇಕಿತ್ತು, ಇಲ್ಲ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಕು, ಅದ್ರ ಬದಲು ನೀನೇ ಕಲ್ತ್ಕೊ. ನೀನೇನು ಡ್ರೈವ್ ಮಾಡೋದಲ್ಲ, ಬಟ್ ಕಲ್ತಿದ್ರೆ ಒಂದು ಬೇಸಿಕ್ ಅನ್ನೋದು ಗೊತ್ತಿದ್ರೆ ಅದ್ರ ಬಗ್ಗೆ ಸಮಯ ಸಂದರ್ಭ ಅವಶ್ಯಕತೆಗೆ ಬೇಕಾಗತ್ತೆ. ಹಾಗಾಗಿ ನಾನು ಈ ಒಂದು ಸಿಚುವೇಶನ್ ನಮ್ಮ ಮನೆ ನಡೆದಿದ್ದಕ್ಕೆ ನಾನು ಕಾರ್ ಕಲ್ತಿದ್ದು ಫ್ರೆಂಡ್ಸ್. ಇಲ್ಲ ಅಂತಂದರೆ ನಾನು 1 ವರ್ಷ ಆಗಿನೇ ನಾನು ಕಾರ್ ಕಲ್ತಿರ್ಲಿಲ್ಲ. ಮದುವೆ ಆಗಿ 12 ವರ್ಷ ಆದ್ರೂ ನಾನು ಕಾರ್ ಕಲ್ತಿರ್ಲಿಲ್ಲ. ಕಾರು ಓಡಿಸಾದ್ರೂ ಕೂಡ ಅವರು ನಾನು ನೋಡ್ತಾನೂ ಇರಲಿಲ್ಲ, ಗೇರ್ ಯಾವ ರೀತಿ ಚೇಂಜ್ ಮಾಡೋದು ಏನೂ ನೋಡ್ತಾ ಇರಲಿಲ್ಲ, ಹ್ಯಾಂಡ್ ಬ್ರೇಕ್ ಅವ್ರು ಯಾವ ರೀತಿ ಹಾಕ್ತಾರೆ ನಾನು ಯಾವುದನ್ನು ಚೆಕ್ ನೋಡ್ತಾನೆ ಇರಲಿಲ್ಲ. ಈ ಒಂದು ಸಿಚುವೇಶನ್ ನಮ್ಮ ಮನೇಲಿ ನಡೆದ್ಮೇಲೆ ಆಮೇಲೆ ನಮ್ಮ ಮನೆಯವರು ಕೂಡ ನನಗೆ ಧೈರ್ಯ ತುಂಬಿ, ಇಲ್ಲ ನೀನು ಕಾರ್ ಡ್ರೈವಿಂಗ್ ಕಲಿ, ಇನ್ನೇನು ಯಾವಾಗಲೂ ಓಡಿಸು ಅಂತ ಹೇಳೋದಿಲ್ಲ, ಸಮಯ ಸಂದರ್ಭಕ್ಕೆ ಸ್ವಲ್ಪನಾದರೂ ಗೊತ್ತಿದ್ರೆ ಯೂಸ್ ಆಗತ್ತೆ ಅಂತ. ಹಾಗಾಗಿ ನಾನು ಕಾರ್ ಡ್ರೈವಿಂಗ್ ಕಲಿತೆ ಅಂತ ಹೇಳ್ಬೋದು. ಇಷ್ಟೇ ಫ್ರೆಂಡ್ಸ್, ಇದೊಂದು ಕಾರಣದಿಂದ ಕಾರ್ ಡ್ರೈವಿಂಗ್ ಕಲ್ತಿದ್ದು. ನಮ್ಮ ಮನೆಯವ್ರು ಹೇಳ್ಕೊಟ್ಟಿಲ್ಲ ಅದನ್ನು ಕೂಡ, ಡ್ರೈವಿಂಗ್ ಕ್ಲಾಸ್ಗೆ ಹೋಗಬೇಕು ನಾನು ಕಾರ್ ಡ್ರೈವಿಂಗ್ ಕಲ್ತಿದ್ದು. ಈ ಥರ ಒಂದು ಕಲ್ತಿದ್ರೆ ಹೆಣ್ಮಕ್ಳು ಯಾವುದಕ್ಕಾದರೂ ಯೂಸ್ ಆಗತ್ತೆ, ಯಾವುದನ್ನೇ ಆಗಲಿ ಕಲಿಯೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತೀನಿ. ಓಕೆನಾ? ಓಕೆ. ಹಾಗೆ ಕೆಲವೊಬ್ಬರು ಹಾಯ್ ಹೇಳೋಕ್ಕೂ ಹೇಳಿದ್ದೀರಾ, ಹನಿಶ್ರೀ ಅವರು, ಹಾಗೆ ಪೂಜಾ ಅವರು, ಜೊತೆಗೆ ಮೇಘನಾ ಅವರ ಮಗಳು, ಮೇಘನಾ ಬಾಬು ಅವರ ಮಗಳು ದೃಷ್ಟಿ ಗೌಡ ಅವ್ರಿಗೂ ಕೂಡ ಹಾಯ್ ಹೇಳಕ್ಕೆ ಹೇಳಿದ್ದೀರಾ. ನಿಮ್ಮೆಲ್ಲರಿಗೂ ಒಂದು ಬಿಗ್ ಹಾಯ್ ಅಂತ ಹೇಳ್ತೀನಿ, ಯಾಕಂದರೆ ಮಕ್ಕಳು ಓದ್ಕೊಳ್ತಾ ಇದ್ದಾರೆ, ಅವರು ಇವಾಗ ಓದ್ಕೊಳ್ಳೋ ಟೈಮ್ ಇನ್ನೂ ಓದ್ತಾ ಇದ್ದಾರೆ, ಡಿಸ್ಟರ್ಬ್ ಮಾಡೋದು ಬೇಡ, ಹೋಗಿ ಅವ್ರಿಗೆ ಪದೇ ಪದೇ. ಹಾಗಾಗಿ ಇವತ್ತು ನಾನೇ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್ ಬಾಯ್.